ಅರುಣ್ ಸೋಮಣ್ಣ ಅವರು ಮಾತಾಡಿದ್ದಾರೆ ಅನ್ನುವಂತಹ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಿದೆ ನಮ್ಮ ಜೊತೆ. ಸೋಮಣ್ಣ ಅವರ ಪುತ್ರ ಅರುಣ್ ಸೋಮಣ್ಣ ಅವರು ಇದ್ದಾರೆ. ಆ ವಿಡಿಯೋ ಬಗ್ಗೆ ಏನು ಕ್ಲಾರಿಫಿಕೇಶನ್ ಕೊಡ್ತಾರೆ ಕೇಳೋಣ ಸರ್. ನಿಮ್ಮ ವಿಡಿಯೋ ನೀವು ಮಾತಾಡಿದ್ದಾರೆ ಅಂತ ಹೇಳಿರುವಂತಹ ವಿಡಿಯೋ ಬಹಳ ವೈರಲ್ ಆಗ್ತಿದೆ. ನೀವು ಏನು ಮಾತಾಡಿದ್ದೀರಾ, ಯಾರ ಬಗ್ಗೆ ಮಾತಾಡಿದ್ದೀರಾ, ಬಹಳ ಚರ್ಚೆ ಆಗ್ತಾ ಇದೆ ಸರ್. ಸರ್, ಆಗಲೇ ನೀವು ಫೋನ್ ಮಾಡಿದಿರಿ. ನಾನು ಫೋನ್ ಮಾಡಿದಾಗ ನಾನು ನಿಮಗೆ ಹೇಳಿದೆ ಸರ್, ಇಡೀ ಕರ್ನಾಟಕಕ್ಕೆ ನೀವು ಫೇಮಸ್ ಮಾಡಿದ್ರಿ ನನ್ನ ಅಂತ. ಅದನ್ನು ಕೂಡ ಆಗಲೇ ತೆಗೆದು ಅದನ್ನು ಸ್ಕ್ರಾಲಲ್ಲಿ ಹೋಗ್ತಾ ಇತ್ತು. ಈಗ ಅದು ಯಾವುದೋ ಒಂದು ಕಾರ್ಯಕ್ರಮ ಇತ್ತು, ಕನಕ ಬಳಗದ ಒಂದು ಆಫೀಸ್ ಓಪನಿಂಗ್ ಕಾರ್ಯಕ್ರಮ ಇತ್ತು. 10 ನಿಮಿಷ ಮಾತಾಡೋದ್ರಲ್ಲಿ 10 ನಿಮಿಷ ಮಾತಾಡೋದ್ರ ಮಧ್ಯದಲ್ಲಿ ಇದು ಯಾವುದೋ ಒಂದು 10 ಸೆಕೆಂಡ್ಸೋ 20 ಸೆಕೆಂಡ್ಸ್ನೋ ತೆಗೆದುಬಿಟ್ಟು ಅದನ್ನು ಆ್ಯಕ್ಚುಲಿ ಆ್ಯಸ್ ಎನ್ ಎಕ್ಸಾಂಪಲ್ ಅದು ಕೊಟ್ಟಿದ್ದು. ಎಲ್ಲರೂ ಇಲ್ಲಿ ಯಾರೂ ಕೂಡ ಇಲ್ಲಿ ದೇವ್ರ ಮಕ್ಕಳಿಲ್ಲ, ಎಲ್ಲರೂ ಮನುಷ್ಯರ ಮಕ್ಕಳೇ ಇರೋದು. ಹೋರಾಟ ಮುಖ್ಯ. ಹೋರಾಟ ಇದನ್ನು ಒಬ್ಬರಿಂದ ಒಬ್ರಿಗೆ ಟ್ರಾನ್ಸ್ಫರ್ ಆಗಲ್ಲ. ನಾವು ಇದು ಪ್ರಜಾಪ್ರಭುತ್ವದಲ್ಲಿ ಇದ್ದೀವಿ ನಾವು. ಇವಾಗ ನಾವು ಪಾಳೆಗಾರಿಕೆ ಆಗಲೇ ಮುಗಿದೋಗಿದೆ, ವಂಶಸ್ಥನ ಅವೆಲ್ಲ ಮುಗಿದೋಗಿರೋಂಥದ್ದು. ಇವತ್ತು ಅವ್ರು ಹೋರಾಟ ಮಾಡಬೇಕು, ಅವ್ರು ಬೆಳಿಬೇಕು. ನಾನು ಅಲ್ಲಿ ಮಾತಾಡ್ಬೇಕಾದ್ರೆ ನೀವು ಬೇಕಾದ್ರೆ ನಾನು ಕಂಪ್ಲೀಟ್ ನಿಮ್ಗೆ ವಿಡಿಯೋ ಕಳಿಸ್ಕೊಡ್ತೀನಿ ನೋಡಿ. ನಾನೇನು ಹೇಳಿದ್ದೀನಿ, 2009 ಬೇಕಿದ್ದರೆ 2009 ನಮ್ಮ ಪಕ್ಷಕ್ಕೆ ಕರ್ಕೊಂಡಾಗ ನನಗೆ MLA ಟಿಕೆಟ್ ಕೊಡ್ತೀನಿ ಅಂತ ಕರ್ಕೊಂಡ್ರು, ಕೊಡಲಿಲ್ಲ. ನಾನು ಆ ಕಾರಣಕ್ಕೆ ಕೊಡಲಿಲ್ಲ. ಅಶೋಕ್ ಸಾಹೇಬ್ರೇ ಇದ್ದರು ಅವತ್ತು, ಕೊಡ್ತೀನಿ ಅಂತ ಹೇಳಿದಾಗ ನಾನೇನು ಅದ್ರ ಬಗ್ಗೆ ಏನು ಇದು ಮಾಡಲಿಲ್ಲ. 2010 ನಾನು ಬೇಕಾದ್ರೆ ಕಾರ್ಪೊರೇಟರ್ ಟಿಕೆಟ್ ಕೇಳ್ಬೋದಿತ್ತು, ನಾನು ಯಾವತ್ತೂ ಕೇಳಿಲ್ಲ. 13 ಮತ್ತೆ ನೀನು ಕ್ಯಾಂಡಿಡೇಟಪ್ಪ ಅಂತ ಅಶೋಕ್ ಸಾಹೇಬ್ರು ಮತ್ತೆ ಇನ್ನೊಂದು ಸಲನೂ ಹೇಳಿದರು. ಆ ನಾನಾ ಕಾರಣದಿಂದ ಮತ್ತೆ ಅವತ್ತು ಸಿಗಲಿಲ್ಲ. 2018 ಅರಸೀಕೆರೆಗೆ ಕೊಟ್ಟಿದ್ದರು, ಸಾಹೇಬ್ರಿಗೆ ಕರೆಸಿ, ಯಡಿಯೂರಪ್ಪ ಸಾಹೇಬ್ರಿಗೆ ಕರೆಸಿ, ಮನೇಲಿ ಕೂರಿಸಿ ಮಾತಾಡಿಸಿ ಕೊಟ್ಟಿದ್ದರು. ಅವತ್ತು 15 ದಿವಸ ಓಡಾಡಿದ್ರು, ಮತ್ತೇನೋ ಅಲ್ಲಿ ಒಂದೇ ಮನೆಗೆ ಟಿಕೆಟ್ ಕೊಡೋದು ಅದು ಇದು ಅಂತ ಏನೇನೋ ಇದು ಶುರು ಆಯಿತು. ಮತ್ತೆ ಬಿಟ್ಟು ನಾನು ಓಡಾಡೋ ಟೈಮಲ್ಲೇ ಅಲ್ಲಿ ಆಪೋಸಿಟಾಗಿ ಇನ್ನೊಬ್ರು ಯಾರೋ ಬಂದು ಓಡಾಡೋಕ್ಕೆ ಶುರು ಮಾಡಿದ್ರು. ಅವ್ರು ನೋಡಿದ್ರೆ ಅವರು ನನಗೆ ಯಾರೋ ಇನ್ನೊಬ್ಬರು ಬೇರೆಯವ್ರು ಕಳಿಸ್ಕೊಟ್ಟಿದ್ದಾರೆ ಅಂತ ಇದೇ ಕತೆ ಹೇಳಿದ್ರು. ಯಾರಿನ ತೊಂದರೆ ಆಗ್ತಿದೆ ನಿಮ್ಮ ರಾಜಕೀಯ ಭವಿಷ್ಯಕ್ಕೆ, ಯಾರಾದರೂ ಕಲ್ಲು ಹಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ ಪಕ್ಷದಲ್ಲಿ ಅಂತ? ಪಕ್ಷದಲ್ಲಿ ಅಂತಲ್ಲ ಸರ್, ಸಹಜ ಅಲ್ವಾ ಸರ್ ನಿಮಗೆ? ಇವಾಗ ಎಲ್ಲ ಪಕ್ಷದಲ್ಲೂ ಇದ್ದೇ ಇದೆಯಲ್ಲ ಸರ್. ಈಗ ಇವಾಗ ಕಾಂಗ್ರೆಸ್ಸಲ್ಲಿಲ್ವಾ ಅಥವಾ ನಿಮ್ಮ JDSಲ್ಲಿಲ್ವಾ? ಎಲ್ಲ ಪಕ್ಷದಲ್ಲೂ ಯಾರಾದರೂ ಬೆಳೀತಾರೆ ಅಂದರೆ ಇನ್ನೊಬ್ಬರು ಕಾಲು ಎಳೆದೇ ಹಿಡಿತಾರೆ. ವಿಡಿಯೋದಲ್ಲಿ ವಿಜೇಂದ್ರ ಅವ್ರ ಬಗ್ಗೆ ಮಾತಾಡಿದ್ದೀರಿ ಅಂತ ಚರ್ಚೆ ಆಗ್ತಿದೆ ಸರ್. ಸಿಂಪಲ್ ಸರ್, ನಾನು ಹೇಳಿದ್ದು ಮಾಜಿ CM ಮಗ ಅಂತ ಹೇಳಿದ್ದು. ಎಷ್ಟು ಜನ CMಗಳಾಗಿದ್ದಾರೆ ಕರ್ನಾಟಕದಲ್ಲಿ ಇದುವರೆಗೂ? ಎಷ್ಟು ಒಂದು 20 ಜನ ಆಗಿದ್ದಾರಾ ಮಿನಿಮಮ್ ಅಂದರು? ಹಾಂ, ಮತ್ತು ದೇವರಾಜ್ ಅರಸ್ ಅವರು ಎಂಥ CM ಇದ್ದರು ಸರ್? ದ ಒನ್ ಆ್ಯಂಡ್ ಓನ್ಲಿ CM ಒನ್ ಟ್ವೈಸ್, ಏನೋ ಇನ್ಕಂಬೆಂಟ್ CM ಒನ್ ಫಾರ್ ದ ಸೆಕೆಂಡ್ ಟೈಮ್. ಅಂಥ ದೇವರಾಜ್ ಅರಸ್ ಅವರೇ 2 ವರ್ಷದ ನಂತರ MP ಚುನಾವಣೆ ಆದಾಗ ಅವರು ಇಂದಿರಾ ಗಾಂಧಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಇಂದಿರಾ ಕಾಂಗ್ರೆಸ್ ಏನು ಗೆಲ್ಲತ್ತೆ ಅವಾಗ ಸೀಟ್ಗಳು ಜಾಸ್ತಿ, ಅವ್ರ ಜೊತೆ ಇದ್ದಂಥ 140 ಜನ ಬಿಟ್ಟು ಅವ್ರನ್ನ ಹೊರಟೋಗ್ತಾರೆ. ಅವತ್ತು ದೇವರಾಜ ಅರಸ್ ಅವರ ಒಂದು ಸರ್ಕಾರ ಪತನ ಆಗುತ್ತೆ. ಇಂಥ ಮಹಾಪುರುಷನೆಲ್ಲ ನಾವು ನೋಡಿದ್ದೀವಿ. ಕೆಂಗಲ್ ಹನುಮಂತಯ್ಯವ್ರನ್ನ ಅಂಥವ್ರನ್ನ ನೋಡಿದ್ದೀವಿ. ಕರ್ನಾಟಕ ಏಕೀಕರಣಕ್ಕೋಸ್ಕರ ದುಡ್ದಂಥವ್ರನ್ನ ನಾವು ಎಷ್ಟು ಜನ ನೋಡಿದ್ದೀವಿ. ಅವರೆಲ್ಲ ಯಾರು ಸ್ಥಾನಮಾನಕ್ಕೋಸ್ಕರ ಒಡ್ಡಾಡಿದ್ರು ಸರ್? ನಾನಿಲ್ಲಿ ಸ್ಥಾನಮಾನಕ್ಕೋಸ್ಕರ ಇಲ್ಲ, ಇಲ್ಲಿ ನಾವು ಇರೋದು ಒಂದೇ ಕಾರಣಕ್ಕೋಸ್ಕರ, ಜನಸೇವೆಗೋಸ್ಕರ ಇಲ್ಲಿ ಬಂದಿದ್ದೀನಿ. ನಾನೊಬ್ಬ ಡಾಕ್ಟ್ರು, ಎಲ್ಲ ಬೇಕಾದ್ರೂ ಪ್ರಪಂಚದಲ್ಲಿ ಹೋಗಿ ನಾನು ಬದುಕೊಂಬೋದು. ಇಲ್ಲಿ ಕೆಲವರು ನಾನೇ ಎಲ್ಲ, ನಂದೇ ಎಲ್ಲ, ನನ್ನಿಂದನೇ ಎಲ್ಲ ಅಂತ ಅವ್ರವ್ರ ಮನಸ್ಸಲ್ಲಿ ಆ್ಯಟಿಟ್ಯೂಡ್ ಇಟ್ಕೊಂಡಿದ್ದಾರೆ. ಮತ್ತು ಇದು ಪಕ್ಷ ವಿರೋಧಿ ಚಟುವಟಿಕೆ ಅದು ಇದೆಲ್ಲ. ನಾನು ಇವಾಗ ಪಕ್ಷ ಅಂದರೆ ಕೇವಲ ಒಬ್ಬ ವ್ಯಕ್ತಿ ಆಗಲ್ಲ, ಪಕ್ಷ ತಾಯಿ ಇದ್ದಂಗೆ. ಭಾರತೀಯ ಜನಸಂಘ 1957 ಶ್ಯಾಮಪ್ರಸಾದ್ ಮುಖರ್ಜಿ ಅವ್ರು ಮಾಡಿದರು. ಅವ್ರ ಮೊಮ್ಮಕ್ಕಳು ಮರಿಮಕ್ಕಳು ಯಾರನ್ನಾದ್ರೂ ನಾವು ನೋಡ್ತಾ ಇದ್ದೀವಿ. ಇವತ್ತು ದೀನದಯಾಳ್ ಉಪಾಧ್ಯಾಯರು ಇದರಲ್ಲಿ ಎಣಾಗಿ ಬಿದ್ದಿದ್ರು ಒಂದು ರೈಲ್ವೆ ಸ್ಟೇಷನಲ್ಲಿ. ಅವ್ರ ಮಕ್ಕಳು ಮೊಮ್ಮಕ್ಕಳು ಯಾರನ್ನಾದ್ರೂ ನೋಡ್ತಾ ಇದ್ದೀವಿ. ಇವತ್ತು 80 ವಾಜಪೇಯಿ ಅವರು ಭಾಜಪ ಮಾಡಿದ್ರು. ಅದು 2 ವರ್ಷ ಸರ್ಕಾರ ನಡೆಸಿದ ನಂತರ, ಪ್ರಪ್ರಥಮವಾಗಿ ಕಾಂಗ್ರೆಸ್ ಇತರ ಸರ್ಕಾರ ನಡೆಸಿದ ನಂತರ. ಹಾಂ ಸರ್, ಪಕ್ಷದಲ್ಲಿ ಇಷ್ಟೆಲ್ಲ ಗೊಂದಲ ಆಗ್ತಿದೆ ಅಂತಲೂ ಕೂಡ ಬಿಂಬಿಸಲಾಗ್ತಿದೆ. ಜೊತೆಗೆ ಏನಾಗ್ತಿದೆ ಪಕ್ಷದಲ್ಲಿ ಅಷ್ಟೊಂದು ಗೊಂದಲ, ಯಾರಿನ ತೊಂದರೆ ಆಗ್ತಿದೆ, ಕಾಂಗ್ರೆಸ್ಗೆ ಹೋಗ್ತಾರೆ ಅಂತೆಲ್ಲ ಚರ್ಚೆ ಆಗ್ತಿದೆ? ಹೌದಾ, ಆಹ್ವಾನ ಬಂದಿದೆಯಾ? ಇವಾಗ ನೀವು ನ್ಯೂಸ್ ಮೀಡಿಯಾದವರು, ಇವಾಗ ನಿಮ್ಗೆ ನ್ಯೂಸ್ ಎಲ್ಲಿಂದ ಬರ್ತಾ ಇದ್ದಾರೆ ನೀವು ನನಗೆ ಹೇಳಬೇಕು. ಇವಾಗ ನಿಮ್ಗೆ ವೈರಲ್ ವಿಡಿಯೋ ಕಳಿಸೋರಲ್ಲ ನಂದು, ಬರೀ ಕರೆಕ್ಟಾಗಿ 30 ಸೆಕೆಂಡು. ಯಾಕೆ ಬರೀ 30 ಸೆಕೆಂಡ್ ಕಳಿಸೋರು ನಿಮಗೆ? ಪೂರ್ತಿ ವಿಡಿಯೋ ಕಳಿಸ್ಬೇಕಿತ್ತಪ್ಪ. ಅಲ್ಲಿ ಏನಾಗುತ್ತೆ, ಅಲ್ಲಿ ಮಾತಾಡ್ತಾ ಅವ್ರು ಏನು ಹೇಳ್ತಾರೆ, ಏನೋ ಬೇರೆ ಬೇರೆ ಚರ್ಚೆಗಳು ಬರ್ತದೆ. ಆ ಚರ್ಚೆಗಳಿಗೆಲ್ಲ ನಾನು ಆನ್ಸರ್ ಕೊಡ್ತಾ ಆ್ಯಸ್ ಎನ್ ಎಕ್ಸಾಂಪಲ್ ನಾನು ಹೇಳ್ತೀನಿ. ನಾನು ರಾಜಕಾರಣಿಯಾಗಿ ಹುಟ್ಟಿಲ್ಲ, ರಾಜಕಾರಣಿಯಾಗಿ ಸಾಯಲ್ಲ. ನಮಗೆ ಯಾರೇ ಮರ್ಯಾದೆ ಕೊಡ್ತಾರೋ ಅವ್ರನ್ನ ಪ್ರತಿಯೊಬ್ಬರನ್ನ, ಇವಾಗ ಇಲ್ಲಿ ನಮ್ಮ ಎಲ್ಲ ಸ್ನೇಹಿತರನ್ನು ಕೇಳಿ, ನಾನು ಓಡ್ಲಿಗೆ ಹೋದರೂ ಒಬ್ಬ ಸ್ಟಿವರ್ಡ್ಗೂ ಸರ್ ಅಂತಲೇ ಕರಿತೀನಿ, ಸರ್ವರ್ಗೂ ಸರ್ ಅಂತಲೇ ಕರಿತೀನಿ, ಎಲ್ಲರನ್ನ ಮರ್ಯಾದೆ ಕೊಟ್ಟೆ ಮಾತಾಡ್ತೀನಿ. ಕಾಂಗ್ರೆಸ್ ಹೋಗ್ತಾರೆ ಅಂತ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ, ಹೌದಾ? ಕಾಂಗ್ರೆಸ್ಸಿಂದ ಆಹ್ವಾನ ಇದೆಯಾ ನಿಮಗೆ ಮತ್ತೆ ತಂದೆಯವ್ರಿಗೆ? ಸರ್, ಸಾಹೇಬ್ ಇವಾಗ ನಾನು ಹೇಳ್ದಲ್ಲ ಸರ್, ನಾನು ನಿಮಿತ್ತ ಮಾತ್ರ. ನಾನು ಒಬ್ಬ ಏನಂತಾರೆ ಗ್ರಾಮ ಪಂಚಾಯತಿ ಸದಸ್ಯನೂ ಅಲ್ಲ. ಯಾರ್ದೋ ಒಬ್ಬರು ಜೊತೆಗೆ ಯಾರ ಹತ್ರ ಬಕೆಟ್ ಹಿಡಿದ್ಬಿಟ್ಟು ನಾನು ಇವತ್ತು ಹೋಗ್ಬಿಟ್ಟು ಚೆನ್ನಾಗಿ ಯಾವುದೋ ಒಂದು ಸಂಘ ಸಂಸ್ಥೆದು ಚೇರ್ಮನ್ ಆಗಿಬಿಟ್ಟು ಯಥೇಚ್ಛವಾಗಿ ಅಲ್ಲಿ ದೋಚ್ಕೊಂಡು ಹೋಗಿ ನಾನು ಎಲ್ಲೂ ಕೂತ್ಕೊಂಡು ನೆಕ್ಸ್ಟ್ ನಾನೇ MLA ಅಂತ ಎಲ್ಲೂ ಓಡಾಡ್ತಾ ಇಲ್ಲ.
ನನ್ನ ಯಾವ ಪಕ್ಷದವರು ಕರೆಯೋದಕ್ಕೋಸ್ಕರ. ಸೊ ನೋಡೋಣ ಸರ್, ಅದು ಇವಾಗ ಸಾಹೇಬ್ರಿಗೆ ಆಲ್ರೆಡಿ ಕ್ಲಿಯರ್ ಕಟ್ಟಾಗಿ ಕ್ಲಾರಿಫಿಕೇಷನ್ ಕೊಟ್ಟಿದ್ದೆ, ನಾನು ಪಕ್ಷ ಬಿಟ್ಟು ಹೋಗಲ್ಲ ಅಂತ. ನಮಗೆ ನಮ್ಮ ಸಾಹೇಬರು ಮುಖ್ಯ ಅಷ್ಟೇ. ಸಾಹೇಬ್ರು ಏನು ಈಗ ಆಲ್ರೆಡಿ ಹೇಳಿದ್ದಾರೆ, ಅದು ಹೇಳಿದ ಮೇಲೆ ಅಷ್ಟೇ ಅಂತಿಮ ಮುಗಿದೋಯ್ತು. ನಿಮಗೂ ಕೂಡ ಟಿಕೆಟ್ ಕೇಳಿದ್ದಾರೆ ಪಕ್ಷದಲ್ಲಿ? ಸರ್, ನಾನು ಹೇಳ್ದಲ್ಲ ಸರ್, ಇದುವರೆಗೂ ನಾನು ಹುದ್ದೆನೇ ಕೇಳಿದವಲ್ಲ ಸರ್, 2.5 ವರ್ಷ ಆಗೋಯ್ತು ನನಗೆ. ನನ್ನ ಏನು ಯುವಮೋರ್ಚಾ ಉಪಾಧ್ಯಕ್ಷನಾಗಿದ್ದೆ, ಪ್ರತಾಪ್ ಸಿಂಹ ಅವ್ರ ಜೊತೆ ಕೆಲಸ ಮಾಡಿದ್ದೆ. ಅದಾದಮೇಲೆ ನನಗೆ ಇದು 2.5 ವರ್ಷದಿಂದ ನಾನು ಪಕ್ಷದಲ್ಲೇ ಹುದ್ದೆ ಕೇಳಿಲ್ಲ, ನಾನು ಯಾಕೆ ಸರ್ ಟಿಕೆಟ್ ಕೇಳಕ್ಕೆ ಹೋಗ್ತೀನಿ? ಸೋಮಣ್ಣ ಅವರು ಮತ್ತು ಅವ್ರ ಮಗ ಅರುಣ್ ಸಮರ್ ಅವರು ಕಾಂಗ್ರೆಸ್ಗೆ ಹೋಗ್ತಾ ಇಲ್ಲ, ಬಿಜೆಪಿಲಿ ಉಳಿತಾರೆ. ಸರ್, ಸೋಮಣ್ಣ ಅವರು ಎಲ್ಲಿ ಉಳಿತಾರೆ ಅಲ್ಲೇ ನಾನು ಉಳ್ಕೊತೀನಿ ಸರ್, ಅಷ್ಟೇ. ನನಗೆ ನಾನು ರಾಜಕಾರಣಿ ಅಲ್ಲ, ಸೋಮಣ್ಣ ಅವರು ಇಲ್ಲಿ ಭಾಜಪದಲ್ಲಿರ್ತಾರೆ, ನಾನು ಜೊತೆಗೆ ಇರ್ತೀನಿ ಅಷ್ಟೇ. ಡಿ ಕೆ ಶಿ ಜೊತೆ ಒಂದು ಫೋಟೋ ವೈರಲ್ ಆಗ್ತಿದೆ ಸರ್ ಇವತ್ತು ಬೆಳಿಗ್ಗೆಯಿಂದ. ಸರ್, ಅದನ್ನು ಬಿಟ್ಟವ್ರು ಯಾರು ಅಂತ ನೋಡಿ ಸರ್, ಅದನ್ನು ವ್ಯವಸ್ಥಿತವಾಗಿ ಇವ್ರು ತೇಜೋವಧೆ ಮಾಡ್ತಿರೋರು ಯಾರು ಯೋಚನೆ ಮಾಡಿ ಸರ್. ಈಗ ಯಾರೋ ಈಗ ಸರ್ ವಿಡಿಯೋ ಫೋಟೋಸ್ ಅಂತ ಆದಷ್ಟು ಕತೆ ಬರಲ್ವಲ್ಲ ಸರ್. ಈಗ ಎಲ್ಲೋ ಕೂತ್ಕೊಂಡು ಇವಾಗ ಚೆನ್ನಾಗಿ ನೆಟ್ವರ್ಕ್ ಇಟ್ಕೊಂಡು ಮೀಡಿಯಾದಲ್ಲಿ ತಮ್ಮದೇ ಆದಂಥ ಒಂದು ಪ್ರಾಬಲ್ಯತೆ ಇಟ್ಕೊಂಡು ಇವತ್ತು ಅದನ್ನು ಈ ಥರ ಬೇಕು ಅಂತ ಈ ಥರ ಒಂದು ಅವರ ತೇಜೋವಧೆ ಮಾಡೋಕ್ಕೆ ಇದು ಮಾಡಿದೆ. ಸಿಂಪಲ್ ತಗೊಳ್ಳಿ ಸರ್. ಈಗ ದೇವದುರ್ಗ ಬೈ ಎಲೆಕ್ಷನ್ನು, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯವರು ಸಿ ಎಮ್ಮು, ಅಂಥ ಒಂದು ಇದರಲ್ಲಿ ನಮ್ಮ ಯಾರು ಇದ್ದು ಇವರಿದ್ದರು ಯಾರು ಎಲ್ಲ ಮಿನಿಸ್ಟರ್ಗಳು ಬಂದಿದ್ದರು, ಯಾರು ಇನ್ಚಾರ್ಜ್ ಕೊಟ್ಟಿದ್ದು ಅವತ್ತು ಪಕ್ಷದಿಂದ ಸೋಮಣ್ಣವ್ರಿಗೆ ಇನ್ಚಾರ್ಜ್ ಕೊಟ್ಟರು, ಶಿವನಗೌಡ ನಾಯಕ ಅವ್ರಿಗೆ ಮತ್ತೊಂದು ಜೀವ ತಂದುಕೊಟ್ರು ಅವತ್ತಿನ ದಿವಸ. ಆ ಥರ ಅವತ್ತು ಇವಾಗ ಒಂದು ಚುನಾವಣೆ ಗೆಲ್ಲಿಸಿದವ್ರಿಗೆ ಅವರು ರಾಜ ಹುಲಿ, ಮರಿ ಹುಲಿ, ಎಲ್ಲ ಹುಲಿ ಆಗ್ತಾರೆ. ಈಗ ನಿಮಗೆ ದೇವದುರ್ಗ, ಚಿಂಚೋಳಿ, ನಿಮಗೆ ಸಿಂದಗಿ, ಬಸವ ಕಲ್ಯಾಣ, ತುಮಕೂರು, ಅದು ಯಾರು ಪ್ರಬಲವಾದ ನಮ್ಮ ರಾಷ್ಟ್ರೀಯ ಪ್ರಧಾನಮಂತ್ರಿ ಆಗಿದ್ದಂಥವರು ದೇವೇಗೌಡರು, ಯಾರು ಕೂಡ ಓಕ್ರೆಡ್ ಇರಲಿಲ್ಲ ಅಲ್ಲಿ. ಅಂಥ ಚುನಾವಣೆನ ಫೇಸ್ ಮಾಡಿ ಗೆಲ್ಸ್ಕೊಂಡು ಕರ್ಕೊಂಬಂದರು. ಇವತ್ತು ಎಲ್ಲೋ ಒಂದು ಕಡೆ ಅವ್ರಿಗೂ ಅವ್ರ ಹೋರಾಟ ಇದ್ದೇ ಇದೆಯಲ್ಲ ಸರ್. ಈಗ ನಂದು ಬಿಡಿ, ನಾನು ನಿಮಿತ್ತ ಮಾತ್ರ, ನಂದೇನು ಹೋರಾಟವೂ ಇಲ್ಲ ಏನೂ ಇಲ್ಲ. ನಮ್ದೇನು ಇಲ್ಲಿ ಆಫೀಸಲ್ಲಿ ಒಂದಷ್ಟು ಜನ ಪುಟ ಏನೋ ಇಲ್ಲಿ ಲೋಕಲಲ್ಲಿ ಒಂದಷ್ಟು ಕೆಲಸ ಮಾಡಿಕೊಡ್ತೀವಿ, ಇದು ಮಾಡ್ತೀವಿ ಅಷ್ಟೇ. ನಾವು ಬಿಟ್ಟರೆ ನಮ್ದು ಇನ್ನೇನು ಪಾತ್ರ ಇಲ್ಲ ಅಲ್ಲಿ. ಪಕ್ಷದ ವರಿಷ್ಠರು ನಿಮ್ಮ ತಂದೆಯವ್ರ ಜೊತೆ ಮಾತಾಡಿದಾರ, ಸಂಧಾನ ಮಾತುಕತೆ ಸಕ್ಸಸ್ ಆಗಿದೆಯಾ ಅಂತ? ಸರ್, ಸಂಧಾನ ಅನ್ನೋದೇನು ಇಲ್ಲವೇ ಇಲ್ಲ ಸರ್. ಸೋಮಣ್ಣವರು ಬೇಜಾರು ಮಾಡ್ಕೊಂಡಿದ್ದರೆ ಸಂಧಾನ ಅದೆಲ್ಲ ಬರ್ತದೆ. ಸೋಮಣ್ಣವ್ರ ಜೊತೆ ಆಲ್ರೆಡಿ ಈಗೆಲ್ಲ ಸಿ ಎಮ್ ಸಾಹೇಬರು ಮಾತಾಡಿದ್ದಾರೆ, ಮತ್ತೆಲ್ಲ ವರಿಷ್ಠರು ಮಾತಾಡಿದ್ರು, ಎಲ್ಲರೂ ಮಾತಾಡಿದ್ದಾರೆ. ಸೊ ಸಂಧಾನ ಅನ್ನೋ ಒಂದು ಪ್ರಶ್ನೆನೇ ಬರಲ್ಲ ಸರ್ ಅಲ್ಲಿ. ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡ್ತೀರಾ, ಯಾವ ಕ್ಷೇತ್ರದ ಮೇಲೆ ಆಕಾಂಕ್ಷೆ ನಿರೀಕ್ಷೆ ಇದೆ ಸರ್? ನಾನು ಭಾಜಪ ಪಕ್ಷದ ಕಾರ್ಯಕರ್ತನಾಗಿ ಇವತ್ತಿಂದ ಅಲ್ಲ, ಸಾಹೇಬ್ರು ಯಾವತ್ತು ಸೇರಿಕೊಂಡ್ರು 2009 ತಮ್ಗೆ ಗೊತ್ತಿರ್ಬೋದು, ಫಸ್ಟು ಸೇರಿಕೊಂಡಿದ್ದು ನಾನು ಮತ್ತು ನಮ್ಮ ಕಾರ್ಪೊರೇಟರ್ಗಳೆಲ್ಲ ಸೇರಿಕೊಂಡು. ಅದಾದಮೇಲೆ ಸಾಹೇಬರು 2000 ಏಪ್ರಿಲಲ್ಲಿ ಸೇರಿಕೊಂಡು, ನಮ್ಮ ಮಾರ್ಚಲ್ಲಿ ಸೇರಿಕೊಂಡು ಅವ್ರು ಏಪ್ರಿಲ್ ಸೇರಿಕೊಂಡ್ರು, ಒಂದು 10-15 ದಿವಸ ಆದಮೇಲೆ ಸೇರಿಕೊಂಡ್ರು. ಆಯಿತಾ? ಸೊ ಪಕ್ಷದಲ್ಲಿ ಏನೇ ಕೆಲಸ ಕೊಟ್ಟರು ಅದನ್ನು ಒಂದು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ಅಪ್ಪ, ಇನ್ನು ಮಿಕ್ಕಿದ್ದು ಪಕ್ಷಕ್ಕೆ ಬಿಟ್ಟಿರೋದು. ನಾನಂತೂ ಪಕ್ಷ ವಿರೋಧಿದು ಚಟುವಟಿಕೆ 0.1% ನಾನು ಮಾಡಿಲ್ಲ. ನನ್ನ ವೈಯಕ್ತಿಕ ನಿಲುವು ನಾನು ಹೇಳ್ಕೊಂಡಿದ್ದೀನಿ. ಎಲ್ಲೊಂದು ಕಡೆ ತಂದೆಯವ್ರಿಗೆ ಕಡೆಗಣಿಸಲಾಗ್ತಿದೆ ಅನ್ನುವಂತಹ ಬೇಜಾರು, ಬೇಸರ ಇದೆಯಾ, ಆ ಥರ ಸನ್ನಿವೇಶ ಇದೆಯಾ? ನನಗೇನು ಆ ಥರ ಅನಿಸಲ್ಲ ಸರ್. ಇವತ್ತು ನೋಡಿ ಸರ್, ಇವತ್ತು ಮಾದಪ್ಪಂದು ಇವಾಗ ಒಂದು ದೊಡ್ಡದೊಂದು ಸ್ಟ್ಯಾಚ್ಯು ಇವಾಗ ನಾಳೆ ಅನಾವರಣ ಆಗ್ತಾಯಿದೆ, ಸಿ ಎಮ್ ಬರ್ತಾಯಿದ್ದಾರೆ. ಈಗ ನಿಮಗೆ ಎಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳಾಗಿದೆ ನಮ್ಮ ಕ್ಷೇತ್ರದಲ್ಲಿ. ನೀವು ನೋಡಿದ್ರೆ ಮೊನ್ನೆ ಬಾಲಗಂಗಾಧರ ಸ್ವಾಮಿಗಳ ಹೆಸರಲ್ಲಿ ಒಂದು 300 ಬೆಡ್ನ ಆಸ್ಪತ್ರೆ ಬಂತು, ಅದಕ್ಕೆ ಸಿ ಎಂ ಸಾಹೇಬರೇ ಬಂದು ಉದ್ಘಾಟನೆ ಮಾಡಿದ್ರು, ಅಶೋಕ್ ಸಾಹೇಬ್ರು ಇದ್ದರು, ಗೋಪಾಲಯ್ಯ ಸಾಹೇಬ್ರು ಇದ್ದರು, ಸುಧಾಕರ್ ಅವರು ಬಂದಿದ್ದರು, ನಮ್ಮ ಆರೋಗ್ಯ ಸಚಿವರು ಬಂದಿದ್ದರು, ಮತ್ತು ಇಲ್ಲಿ ಮೊನ್ನೆ ಸ್ಟೇಡಿಯಂ ಓಪನ್ ಆದಾಗ ನಮ್ಮ ಉನ್ನತ ಶಿಕ್ಷಣ ಸಚಿವರು ನಮ್ಮ ಅಶ್ವಥನಾರಾಯಣ ಅವರು ಇದ್ದರು, ಅಲ್ಲೊಂದು PU ಕಾಲೇಜ್ ಕೂಡ ಓಪನ್ ಆಯಿತು. ಈ ರೀತಿಯಾಗಿ ಎಲ್ಲರ ಜೊತೆನೂ ಸೋಮಣ್ಣ ಅವರು ಒಳ್ಳೆ ರೀತಿಗೆ ಇದ್ದಾರೆ, ಎಲ್ಲರ ಜೊತೆನೂ ಒಂದು ಇವಾಗ ಅಶ್ವಥನಾರಾಯಣ ನಾವು ಅಣ್ಣ ತಮ್ಮ ಥರ ಇದ್ದು ನಾವೆಲ್ಲರೂ ಜೊತೆಗಿದ್ದವರು. ಇವತ್ತು ಸಿಕ್ಕಿದ್ರು ಅವರು ನನ್ನ ತಪ್ಕೊಂಡು ಮಾತಾಡಿಸ್ಬಿಟ್ಟೆ ನೆಕ್ಸ್ಟ್ ಇದು ಮಾಡ್ತಾರೆ. ರಾಜಕಾರಣ ಬೇರೆ, ಸ್ನೇಹ ಪ್ರೀತಿ ಬೇರೆ ಸರ್. ಸ್ನೇಹ ಪ್ರೀತಿಲಿ ನಾವು ರಾಜಕಾರಣ ಮಿಕ್ಸ್ ಮಾಡ್ತೀವಿ ಅಂದರೆ ಅದಕ್ಕೆ ಬೆಲೆ ಇರಲ್ಲ. ಅದನ್ನ ನನ್ನ ಪರ್ಸನಲ್ ನಿಲುವು. ಥ್ಯಾಂಕ್ ಯು ಸರ್. ಇದು ಅರುಣ್ ಸೋಮಣ್ಣ ಅವರ ಮಾತುಗಳು. ಕ್ಯಾಮ್ರಾಮನ್ ಪ್ರಾಣೇಶ್ ಜೊತೆ ಮಸು ಪಬ್ಲಿಕ್ TV ಬೆಂಗಳೂರು.